ಇನೈ ನ್ಯೂಸ್ ಗೆ ಸ್ವಾಗತ ಮಾಜಿ ಸ್ಪೀಕರ್ ಕೆಆರ್ ರಮೇಶ್ ಕುಮಾರ್ ವಿರುದ್ಧ ಕೆಂಡಕಾರದ ಕೆಎಚ್ ಮುನಿಯಪ್ಪ ಕೊತ್ತೂರು ಮಂಜುನಾಥ್ ಡಾಕ್ಟರ್ ಎಂಸಿ ಸುಧಾಕರ್ ವಿರುದ್ಧ ಹರಿಹೈದ ಕೆಎಚ್ ಮುನಿಯಪ್ಪ ನಿಮ್ಮ ಬಂಡವಾಳವನ್ನ ಒಂದೊಂದಾಗಿ ಬಿಚ್ಚಿಡುವೆ ಯಾವ ಮುಖ ಇಟ್ಟುಕೊಂಡು ಕಾಂಗ್ರೆಸ್ ಗೆ ಬರುತ್ತೀರಿ 2019 ರ ಚುನಾವಣೆಯಲ್ಲಿ ನನಗೆ ಮಾತ್ರ ನೀವು ಮೋಸ ಮಾಡಿಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ದ್ರೋಹ ಬಗ್ದಿದ್ದೀರಿ ಕೋಲಾರದಲ್ಲಿ ಕೆಎಚ್ ಮುನಿಯಪ್ಪ ಹೇಳಿಕೆ ಮೂರು ದಶಕಗಳ ನಂತರ ರೌದ್ರಾವತಾರ ತಾಳಿದ ಕೆಎಚ್ ಮುನಿಯಪ್ಪ ಮಾತನಾಡುವಾಗ ಬಾಯಿ ಹಿಡಿತದಲ್ಲಿರಲಿ ಎಂದ ಕೆಎಚ್ ಮುನಿಯಪ್ಪ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವುದು ಖಚಿತ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಬಹುತೇಕ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲ್ಲುವುದು ನಿಶ್ಚಳ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಲು ಶಕ್ತಿ ಮೀರಿ ಪ್ರಯತ್ನ ನನಗೂ ರಾಜಕೀಯ ತಂತ್ರಗಾರಿಕೆ ಗೊತ್ತು ಮೂರು ದಶಕಗಳ ಅನುಭವ ಇದೆ ಜಾತಿ ಪ್ರಮಾಣ ಪತ್ರದ ವಿಚಾರದಲ್ಲಿ ಹೈಕೋರ್ಟ್ನಿಂದ ಚೀಮಾರೆ ಹಾಕಿಸಿಕೊಂಡರೂ ಮರ್ಯಾದೆ ಇಲ್ಲ ಎಂದು ಕೊತ್ತೂರು ಮಂಜುನಾಥ್ಗೆ ಟಾಂಗ್ ನೀಡಿದ ಕೆಎಚ್ ಮುನಿಯಪ್ಪ ಕ್ಯಾಮರಾಮನ್ ನವೀದ್ ಪಾಷ ಜೊತೆ ಎಸ್ ಲಕ್ಷ್ಮೀಪತಿ ಇ ನೈನ್ ನ್ಯೂಸ್ ಕರ್ನಾಟಕ ನಿಮಗೆ ಯೋಗ್ಯತೆ ಇದೆಯಾ ನೈತಿಕ ಹಕ್ಕ ಇದೆಯಾ ನಿಮಗೆ ನನ್ನ ಮೇಲೆ ಇಷ್ಟ ಇಲ್ಲ ಸುಮ್ಮನೆ ಇರಬೇಕಾಯ್ತು ಅವನ ತಲೆ ಮೇಲೆ ಕಟ್ಟಿಕೊಂಡು ಬಿಜೆಪಿ ಅಭ್ಯರ್ಥಿಯನ್ನ ತಲೆ ಮೇಲೆ ಇಟ್ಕೊಂಡು ಗೆಲ್ಲಿಸಿ ಇವ್ರಿಗೆ ನಾಚಿಕೆ ಆದ ಕಾಂಗ್ರೆಸ್ ಇದಿವ್ರಿಗೂ ಹೇಳ್ತೀನಿ ನಮ್ಮವರು ಯಾರಿದ್ದಾರೆ ಎಚ್ಚರಿಕೆಯಿಂದ ವಹಿಸಬೇಕು ನಾನು ಬಹಳ ಕಟ್ಟಿಬಿಟ್ಟಿದ್ದೀನಿ ಬಹಳಷ್ಟು ಜನ ಗೆಲ್ಲಿಸೋದಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀನಿ ತನು ಮನದನ ಎಲ್ಲ ಮಾಡಿದ್ದೀನಿ ಕತೆ ಒಬ್ಬೊಬ್ಬರು ಬಿಟ್ಟಿರ್ತೀನಿ ಶ್ರೀನಿವಾಸಪುರದಿಂದ ಶುರು ಮಾಡ್ತೀನಿ ನಿನ್ನ ಕತೆ ಏನು ನೀನು ಎಲ್ಲಿದ್ದೆ ಯಾರು ತಗೊಂಡ್ಬಂದ್ರು ನಾನೇನೇನು ಸಹಾಯ ಮಾಡ್ತೀನಿ ಎಲ್ಲ ಹೇಳ್ತೀನಿ ರಮೇಶ್ ಕುಮಾರ್ ಸುಮ್ಮನೆ ಕುಂತಿರೋದಿಲ್ಲ ನಾನು ಮುಂದೆ ಒಂದು ಮಾತು ಕೊಟ್ಟು ಬಂದೆ ಹೈಕಮಾಂಡ್ ನಿಯಪ್ಪನವರೇ ಸಮಾಧಾನ ಆಗಿದೆ ಆದರೆ ನೀವು ಕೇವಲ ಒಂದು ಕ್ಷೇತ್ರ ನೋಡಬೇಡಿ ಒಂದು ಜಿಲ್ಲೆ ನೋಡಬೇಡಿ ಈ ರಾಜ್ಯದ ರಾಜ್ಯದಲ್ಲಿ ಕಾಂಗ್ರೆಸ್ ತರಬೇಕು ನೀವು ಹೈಯೆಸ್ಟ್ ಪಡೆಯಲ್ಲಿದ್ದೀರಿ ಹ್ಯಾವ್ ಪೇಷನ್ಸ್ ಕಾಂಗ್ರೆಸ್ ತರೋದಕ್ಕೆ ನಿಮ್ಮ ಪಾತ್ರ ಇದೆ ಇವ್ರ ಕತೆ ಏನು ರಾಜ್ಯದಲ್ಲಿ ನೋಡಿದ್ರೆ 25 ಸೀಟ್ ತರ್ತೇನೆ ತಾಳ್ಮೆಯಲ್ಲಿ ಒಂದು ಅಳತೆ ಇದೆ ಇತಿಮಿತಿ ಇದೆ ಎಷ್ಟು ಜನ ಹಾಳು ಮಾಡ್ತೇವಪ್ಪ ರಮೇಶ್ ಕುಮಾರ್ ನಾನು ಬೆಳೆಸಿದಂಥವ್ರನ್ನೆಲ್ಲರೂ ಹಾಳು ಮಾಡ್ತೀಯಾ ನೀನು ಸೋಲ್ತೀಯ ಅಂಥೇಳಿ ಅವನ್ನೆಲ್ಲ ಕಟ್ಟು ಕಟ್ಟಿ ಎಲ್ಲ ಒಂದೇ ಬಯಲು ಹಾಕಬೇಕು ಅಂತ ಮಾಡ್ತೀಯಾ ಅದು ಸಾಧ್ಯವಾಗುತ್ತೆ ಅದನ್ನು ಬಿಟ್ಟುಬಿಡು ನಿನ್ನ ಬುದ್ಧಿವಂತ ಏನು ಮಾಡೋದಿಲ್ಲ ಈ ಸಾರಿ ನಿನಗೆ ಕಾತಿದೆ 365 ದಿನ ಟೈಮ್ ಇದೆ ಎಷ್ಟಂತ ತಂದ್ಕೊಳ್ಳಿ ನಾನು ಅದೇ ನೀನು ಮಾತಾಡ್ತೀಯಾ ಸಣ್ಣ ಪುಣ್ಣ ಗಲಾಟೆ ವಿಷಯದಲ್ಲಿ ನಾನು ಅದನ್ನು ಆ ರೀತಿ ನಾನು ಸಮಾಧಾನವಾಗಿದ್ದರೆ ಪದೇ ಪದೇ ಮಾಜಿ ವಿಧಾನಸಭೆ ಸದಸ್ಯ ಹೌದು ನಾನು ಮುನಿಯಪ್ಪ ಸೋಲಿಸಿದ್ದೆ ಮುನಿಯಪ್ಪ ಸೋಲಿಸದೇ ನಂಬಿದ್ದೆ ಮತ್ತೆ ಕಾಂಗ್ರೆಸ್ ಬರ್ತೀನಿ 11 ಕ್ಷೇತ್ರ ಗೆಲ್ಲಿಸ್ತೇನೆ ನನ್ನ ಮಾತು ನಾನು ನೇರವಾಗಿ ನಾನು ಹೇಳಬೇಕಾಗ್ತದೆ ಮರಿನಾಥವರೇ ನೀವು ಸುಳ್ಳು ಪ್ರಮಾಣ ಪತ್ರವನ್ನು ತೆಗೆದು ಕಾನೂನು ಬಾಹಿರವಾಗಿ ಹೈಕೋರ್ಟಲ್ಲಿ ಕೂಚಿ ಅಂತ ಹೇಳಿದ್ದಾರೆ ನೀವು ರಿಯಂಬರ್ಸ್ಮೆಂಟ್ ಮಾಡು ಅಂತ ಹೇಳಿದ್ದಾರೆ ಮಾನಮರ್ಯಾದೆ ಬಿಟ್ಟು ಇಲ್ಲಿ ಸುಪ್ರೀಂ ಕೋರ್ಟ್ ಬಂದಿದೆ ನಿಮಗೆ ಜವಾಬ್ದಾರಿ ಇಲ್ಲ ಮಾನಮರ್ಯಾದೆ ನೀನು ಕಾಂಗ್ರೆಸ್ ಯಾಕೆ ಕೂತಿದ್ದೀರಾ ಬಹಳ ದೊಡ್ಡ ನಾಯಕ ಅಲ್ವಾ ನೀವು ಮತ್ತು ಕಾಂಗ್ರೆಸ್ಗೆ ಕೈಕಾಲು ಇರ್ತೀಯ ಬಂದು ಸ್ವತಂತ್ರವಾಗಿ ಗೆಲ್ಲೋ ತಾಕತ್ತಿದೆಯಲ್ಲ ಇವನ್ನೆಲ್ಲ ಗೆಲ್ಲಿಸೋ ತಾಕತ್ತಿದೆಯಲ್ಲ ಅಲ್ಲಿ ಎಚ್ಚರಿಕೆಯಿಂದ ನಾಯಕೆಯನ್ನ ಬಗ್ಗೆ ಎಂದು ಮಾತಾಡಬೇಕು ನಾವು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಒಂದೇ ಗುರಿ ಕಾಂಗ್ರೆಸ್ ಬರಬೇಕಂತ ತಾಳ್ಮೆಯಿಂದ ಇದ್ದೀನಿ ನಮ್ಮ ತಾಳ್ಮೆ ಕಟ್ಟರೆ 5 ಲಕ್ಷ ಜನ ಓಟ್ ಹಾಕಿದ್ದಾರೆ ಯಾರು ಸುಮ್ಮನೆ ಕೂತ್ಕೊಳ್ಳಲ್ಲ ದುಡ್ಡು ಓಡಾಡೋದಿಲ್ಲ ಈ ದುಡ್ಡು ಕೊಟ್ಟು ಜನರನ್ನ ಓಡಾಡಿಸಿ ಜನಗಳನ್ನು ಕೆಡಿಸಿ ಮೋಟರ್ ಬಸ್ಗಳು ಕೊಡಿಸಿ ಹಾಳು ಮಾಡಿ ಮನೆಗಳು ಹಾಳು ಮಾಡಿದ್ದೀಯಲ್ಲ ಬಹಳ ಜನ ಇದು ನಡೆಯೋದಿಲ್ಲ ಎಚ್ಚರಿಕೆಯಿಂದ ಹೇಳ್ತಾ ಇದ್ದೀನಿ ನಾನು 30 ವರ್ಷ ರಾಜಕಾರಣ ಮಾಡಿದ್ದೀನಿ ಇಲ್ಲಿ ಒಂದು ಗಲಭೆ ಒಂದು ಗಲಾಟೆ ಆಗೋಕ್ಕೆ ಅವಕಾಶ ಕೊಟ್ಟಿಲ್ಲ ಒಂದು ಅಟ್ರಾಸಿಟಿ ಕೆಲಸ ಆಗೋಕ್ಕೆ ಅವಕಾಶ ಕೊಟ್ಟಿಲ್ಲ ಸಂವಿಧಾನ ಸುದ್ದಿ ಅಂತ ಎಲ್ಲರೂ ಒಟ್ಟಿಗೆ ಅದೊಂದೇ ದಾರಿ ನನಗೆ 7 ಸಾರಿ ಕೆಲಸ ಬಿಟ್ಟು
ಅದನ್ನು ಸಹಿಸಲಾರದೆ ಕಾಂಗ್ರೆಸ್ನ ಮಹಾನಾಯಕ ಅಂತ ಹೇಳ್ಕೊಳ್ತಾ ಇದ್ದಾರಲ್ಲ ಅವರು ಇದನ್ನು ಟಾಲರೇಟ್ ಮಾಡೋಕ್ಕಾಗಲ್ಲ ಎಂಟನೇ ಸಾರಿ ಬಂದರೆ ಈ ಭಾರತ ದೇಶದಲ್ಲಿ ಪರಿಶಿಷ್ಟ ವರ್ಗ ಬುಡಕಟ್ಟಿನಲ್ಲಿ ಬಾಬು ಜಗಜೀವನ್ ರಾಮ್ ಅಂದರೆ ಯಾರು ಎಂಟು ಸಾರಿ ಯಾರು ಏಳು ಸಾರಿ ಕೂಡ ಗೆದ್ದರು ಅವರು ಇಲ್ಲಿವರೆಗೂ ಇರುವ ಪರಿಶಿಷ್ಟ ವರ್ಗ ನಮ್ಮಲ್ಲಿ ಶಂಕರಾನಂದ ಸರ್ ಅವರು ಗೆದ್ದಿದ್ದು ಏಳು ಸಾರಿ